ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಚಿಕ್ಕೋಡಿ ಸದಲಗ ಇಲ್ಲಿ ಬಿಜೆಪಿಯಿಂದ ರಮೇಶ್ ಕತ್ತಿ ಇಂದ ಗಣೇಶ್ ಹುಕ್ಕೇರಿ ಜೊತೆಯಲ್ಲಿ ಸದಾಶಿವ ನಲಕ ಇಲ್ಲಿ ಮೂರು ಪಕ್ಷಗಳಿಂದ ಕೂಡ ಅಭ್ಯರ್ಥಿಗಳು ಫೈಟ್ ಯಾರ ನಡುವೆ ಎಸ್ ಮೂರು ಬಿಟ್ಟು ಇನ್ನೂ ಕೂಡ ಆರ್ ಎಸ್ ಎಲ್ಲ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಇಬ್ಬರು ಬಿಜೆಪಿಯ ರಮೇಶ್ ಕತ್ತಿ ನ ಗಣೇಶ್ ಹುಕ್ಕೇರಿ ಅಲ್ಲಿ ಶಾಸಕರು ಎಸ್ ರಮೇಶ್ ಕತ್ತಿಗೆ ಇಲ್ಲಿ ನಿಲ್ತೀನಿ ಅಂತ ಗೊತ್ತೇ ಇರಲಿಲ್ಲ ಹೌದು ನಾನು ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಅಭ್ಯರ್ಥಿ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಅವ್ರು ಕೇಳು ಕೂಡ ಇರಲಿಲ್ಲ ಆದ್ರೆ ಬಿಜೆಪಿಯವರ ಸ್ಟ್ರಾಟಜಿ ಪ್ಲಾನ್ ಅಲ್ಲಿ ಇಲ್ಲಿಗೆ ಹಾಕಿದ್ದಾರೆ ಮಹಾಂತೇಶ್ ಕವಟಿಗೆ ಮಟ್ ನಿರೀಕ್ಷೆಯಲ್ಲಿದ್ರು ಆದ್ರೆ ಅವ್ರಿಗೆ ಬಿಟ್ಟು ಅಮಿತ್ ಕೋರೆ ನಿರೀಕ್ಷೆಯಲ್ಲಿದ್ರು ಅವ್ರಿಗೆ ಬಿಟ್ಟು ರಮೇಶ್ ಕತ್ತಿ ಅವ್ರನ್ನ ಕರ್ಕೊಂಡು ಬಂದು ಎಲ್ಲಿಂದ ಹುಕ್ಕೇರಿಯಿಂದ ಕೇರಿ ಮೊದಲು ಕೊಟ್ಟಿದ್ದಾರೆ ಬೈ ಒನ್ ಗೆಟ್ ಒನ್ ಫ್ರೀ ತರ ಅವರಿಗೆ ಲೋಕಸಭಾ ಟಿಕೆಟ್ ಮಿಸ್ ಆಗಿತ್ತು ಸೊ ಈಗ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ರಮೇಶ್ ಕತ್ತಿ ಲೋಕಸಭೆಯ ಸ್ವಲ್ಪ ಮತಗಳಲ್ಲಿ ಸೋತಿದ್ರು ಯಾವಾಗ ಈ ಗಣೇಶ್ ಹುಕ್ಕೇರಿ ಅವರ ತಂದೆ ವಿರುದ್ಧ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಪ್ರಕಾಶ್ ಹುಕ್ಕೇರಿ ಇದ್ರು ಪ್ರಕಾಶ್ ಹುಕ್ಕೇರಿ ವಿರುದ್ಧ ಸೋತಿದ್ರು ಮೊನ್ನೆ ಟಿಕೆಟ್ ಮಿಸ್ ಆಗಿತ್ತು ಲೋಕಸಭೆ ಈಗ ವಿಧಾನಸಭೆ ಟಿಕೆಟ್ ಕೊಟ್ಟವ್ರೆ ತಾಳಪ್ಪ ಅಪ್ಪನ ವಿರುದ್ಧ ಸೋತಿದ್ರಿ ಮಗನ್ ವಿರುದ್ಧ ಮಾಡ್ತೀರಾ ಅಂತ ಬಟ್ ಈ ಕ್ಷೇತ್ರ ಮೂರ್ನೇವ್ರು ಯಾರು ನಿರ್ಧಾರ ಮಾಡಲಾ ನೆಕ್ ಟು ನೆಕ್ ಫೈಟ್ ಬಿಜೆಪಿಯ ರಮೇಶ್ ಕತ್ತಿ ವರ್ಸಸ್ ಕಾಂಗ್ರೆಸ್ ಗಣೇಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಯಾರೇ ಬಂದ್ರು ಆರಾಮ್ ಅಂತಿದ್ರು ಬಟ್ ರಮೇಶ್ ರಮೇಶ್ ಕತ್ತಿ ಬಂದ ನಂತರ ಕ್ಷೇತ್ರದಲ್ಲಿ ಕತ್ತಿ ಮಲಿ ಪಕ್ಕ ಹಿಂಗಿಟ್ಟ ಮೇಲೆ ಇಟ್ಟಂಗೆ ಟಫ್ ಫೈಟ್ ಆ ಕಡೆನ ಈ ಕಡೆನ ಬಹಳ ಟಫ್ ಇದೆ ಚಿಕ್ಕೋಡಿ ಸದಲ್ಗದಲ್ಲಿ ಟಫ್ ಫೈಟ್ ವರ್ಸಸ್ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ನಡುವೆ ವರ್ಸಸ್ ಫೈಟ್ ಇದೆ